ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕೂಡ ಆಗಿದೆ, ಬಟ್ ವಿದ್ಯಾರ್ಥಿಗಳಿಗೆ ಸೀಟ್ ಕೂಡ ಸಿಕ್ಕಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆ. ಇದಕ್ಕೆ ಅಸಲಿ ಕಾರಣ ಏನು, ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೇಜರಾಗಿ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ. ವರ್ಷ ಇದೇ ರೀತಿ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿಲ್ಲ. ಇದು ಜಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ, ಇದು ಫೈನಲ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಆ್ಯಡ್ ಮಾಡ್ಬೋದು, ರೀಆರ್ಡರ್ ಮಾಡಿಫೈ ಡಿಲೀಟ್ ಮಾಡ್ಬೋದು, ನಂತರ ನಿಮ್ಮ ಪ್ರಯಾರಿಟಿ ಕೂಡ ಚೇಂಜ್ ಮಾಡ್ಬೋದು. ಇದಕ್ಕೆ 14 ತಾರೀಕು ಆಗಸ್ಟ್ 14 ಬೆಳಿಗ್ಗೆ 11 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಪ್ರಯಾರಿಟಿನ ಚೇಂಜ್ ಮಾಡಿಕೊಡಿ. ನೆಸೆಸರಿ ಇಲ್ಲ ನಿಮಗೆ, ಇನ್ ಕೇಸ್ ನಿಮಗೆ ಇನ್ನೂ ಚಾನ್ಸಸ್ ಇದೆ. ಇದು ಜಸ್ಟ್ ಫಸ್ಟ್ ರೌಂಡ್ ಅಷ್ಟೇ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ಚಾನ್ಸಸ್ ಇರುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ನೀಟಾಗಿ ನೋಡ್ಕೊಂಡು ಡಿಸಿಷನ್ ತೊಗೊಂಡು ನೀಟಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಯಾಕೆ ಅಂದರೆ ಇಲ್ಲಿ ಯಾಕೆ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆಲ್ಲ ಗೊತ್ತು ಅನ್ಕೋತೀನಿ. ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜುಗಳು ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ನೀವು ತೆಗೆದಿರೋ ರ್ಯಾಂಕಿಂಗ್ಗೆ ಮ್ಯಾಚ್ ಆಗಿದ್ದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕಿಂಗ್ 50,000 ಇದೆ ಅಂದರೆ ನೀವು ಸೆಲೆಕ್ಟ್ ಮಾಡಿರೋ ಕಾಲೇಜ್ದು ಕಟ್ ಆಫು 40,000ಗೆ ಎಂಡ್ ಆಗಿದೆ, 40 to 45,000ಗೆ ಎಂಡ್ ಆಗಿರ್ಬೋದು. ಆ ನಿಟ್ಟಿನಲ್ಲಿ ನಿಮಗೆ ಸೀಟ್ ಕೂಡ ಸಿಕ್ಕಿರೋದಿಲ್ಲ. ಸಿಂಪಲ್ಲು, ಇದರಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇರೋದಿಲ್ಲ. ಮೇಜರ್ ರೀಸನ್ ಬಂದುಬಿಟ್ಟು ಏನಂದರೆ, ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಇನ್ನೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ದು ರ್ಯಾಂಕಿಂಗ್ 50,000 ಅಂದರೆ ಕಟ್ ಆಫ್ ನೋಡಿಕೊಂಡು 50,000, 60,000, 70,000, ಆ ರೀತಿ ಇರೋ ಕಟ್ ಆಫ್ ಇರೋದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸೀಟು ಈಸಿಯಾಗಿ ಅಲಾಟ್ಮೆಂಟ್ ಆಗ್ತಾ ಇತ್ತು. ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ ಅಷ್ಟೇ. ನೀವು ಮಾಕ್ ಅಲಾಟ್ಮೆಂಟ್ ಸಿಕ್ಕಿರೋ ಸೀಟು ಕೂಡ ನೀವು ಫಸ್ಟ್ ರೌಂಡಲ್ಲೂ ಕೂಡ ಸೀಟನ್ನು ಕೂಡ ಪಡೆದುಕೊಳ್ಳಬಹುದು, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅದೇ ರೀತಿ ಇಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ವಿದ್ಯಾರ್ಥಿಗಳಿಗೆ ಮಿಸ್ಟೇಕ್ಸ್ ಅನ್ನು ಕೂಡ ಮಾಡಿದ್ದಾರೆ, ಅದನ್ನು ಅಪ್ಡೇಟ್ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ. ಮೆಡಿಕಲ್ ಮತ್ತು ಡೆಂಟಲ್ ವಿದ್ಯಾರ್ಥಿಗಳು ಸದ್ಯಕ್ಕೇನು ತಲೆ ಕೆಡಿಸ್ಕೊಬಿಡಿ, ಮತ್ತು ರಿವೈಸ್ಡ್ ಬಂದ ನಂತರ ನೋಡಿ. ಬಟ್ ಇಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳು ಯಾರೆಲ್ಲ ಆಗಿದೆ ಅವರು ಮಾಡಿಫೈ ಮಾಡ್ಕೊಳ್ಳಿ, ವಿಚಾರಿಸ್ಕೊಳ್ಳಿ. ಬಟ್ ನಿಮಗೆ ಇನ್ನೂ ಕೂಡ ಚಾನ್ಸಸ್ ಇದೆ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ಗೆ. ಬಟ್ ಈಗಲೇ ನೀವು ಒಂದು ಡಿಸಿಷನ್ನ ತೊಗೊಂಡು ನೀಟಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಹೇಳೋಕ್ಕಾಗುತ್ತಿಲ್ಲ, ಅಪ್ಪೆ ತಪ್ಪೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ದಾರೆ, ಮತ್ತು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ, ಅಲ್ಲೂ ಅಲಾಟ್ಮೆಂಟ್ ಆಗ್ತಾರೆ, ನಿಮಗೆ ಫೈನಲ್ ರೌಂಡ್ಗೆ ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಡಿಸಿಷನ್ನ ತೊಗೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.